ಮೋದಿಯವರು ನರೇಂದ್ರ ಮೋದಿಯವರು ಅಧಿಕಾರ ವಹಿಸ್ಕೊಂಡು 8 ವರ್ಷಕ್ಕೆ ಆಗ್ತಾಯಿದೆ. ಈ 8 ವರ್ಷದಲ್ಲಿ ಅವರು ಜನಪರವಾದಂಥ ಕೆಲಸ ಮಾಡಿದ್ದೀವಿ ಅಂತ BJP ಕಾರ್ಯಕರ್ತರಿಗೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಅಂತ ಹೇಳ್ತಿದ್ದಾರೆ. ಈ 8 ವರ್ಷದಲ್ಲಿ ನಾವು ನೋಡಿದ್ದು ದೇಶದಲ್ಲಿ ಒಡಕು ಮಾಡೋಂಥ ಕೋಮುವಾದಿ ಪ್ರಚಾರ ಜಾಸ್ತಿ ಮಾಡಿ ಇದ್ದಂಥ ಆರ್ಥಿಕವಾಗಿ ಕಂಪ್ಲೀಟ್ ಸ್ಪಾಯ್ಲ್ ಮಾಡಿದಂಥ ಸರ್ಕಾರ BJP ಸರ್ಕಾರ. ಈ ಸರ್ಕಾರ ಎಷ್ಟು ದಿವಸ ಇತ್ತು ಜಾಸ್ತಿ ಇತ್ತು ಅಂದರೆ ಅಷ್ಟು ದಿವಸ ದೇಶದ ಆರ್ಥಿಕ ನೀತಿನೂ ಆರ್ಥಿಕವಾಗಿ ಬಹಳಷ್ಟು ತೊಂದರೆ ಆಗ್ತದೆ. ಆರ್ಥಿಕವಾಗಿ ನಾವು ಬಲಹೀನ ಆಗ್ತಾ ಇದ್ದೇವೆ ಕೇಂದ್ರ ಸರ್ಕಾರ, ಯಾಕಂದರೆ ಕೇಂದ್ರ ಸರ್ಕಾರ 8 ವರ್ಷದಲ್ಲಿ ಮಾಡಿದಂಥ ಕೆಲಸ ಅಂದರೆ ದೇಶದ ಆಸ್ತಿ ಮಾಡಿದ್ದು. ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿಯವರು ಇನ್ನು ದೇಶದ ಆಸ್ತಿ ಮಾಡಿದರು. ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು LIC ಇವೆಲ್ಲ ಇನ್ನು ರಾಷ್ಟ್ರೀಕರಣ ಮಾಡಿದರು. ಅಂಥದ್ದೆಲ್ಲ ಮಾಡೋಂಥ ಕೇಂದ್ರ ಸರ್ಕಾರ ರೈಲ್ವೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಟೊಳ್ಳು ಘೋಷಣೆಗಳು ಕೊಟ್ಟು ಫೇಕ್ ನ್ಯೂಸ್ ಎಲ್ಲ ಮಾಡಿ ಜನರಿಗೆ ಗುಮ್ರಾಹ ಮಾಡ್ತಾ ಇದ್ದಾರೆ. ಈಗ ಈ ಹಿನ್ನೆಲೆಯಲ್ಲಿ 25ನೇ ತಾರೀಕಿನಿಂದ 25ನೇ ಮೇಲಿಂದ 31ನೇ ಮೇವರೆಗೆ ರಾಷ್ಟ್ರ ಮಟ್ಟದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಇತರ ಎಡಪಕ್ಷಗಳು ಬೆಲೆ ಏರಿಕೆ ವಿರುದ್ಧ, ಕೋಮುವಾದ ವಿರುದ್ಧ, ನಂತರ ಎಲೆಕ್ಟ್ರಿಸಿಟಿ ಖಾಸಗೀಕರಣ ವಿರುದ್ಧ, ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದೆವು. ಪರ್ಟಿಕ್ಯುಲರಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನು 40% ಕರಪ್ಷನ್ ಅಂತದಲ್ಲ, ಆ್ಯಕ್ಚುಲಿ ನೋಡಬೇಕಾದ್ರೆ 40-60%ಕ್ಕಿಂತ ಜಾಸ್ತಿ ಕರಪ್ಷನ್ ಅಧಿಕಾರಿಗಳು ರೂಲಿಂಗ್ ಪಾರ್ಟಿ MLAಗಳೆಲ್ಲ ತಗೋತಾ ಇದ್ದಾರೆ. ಹೀಗಾಗಿ ಭ್ರಷ್ಟಾಚಾರದಲ್ಲೂ ಕೂಡ ನಾವು ಚಳವಳಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತೇಳಿ ಇವತ್ತಿನ ದಿವಸ ತಮ್ಮೆದ ಹೇಳ್ತಾ ಈ ರಾಜ್ಯ ಸರ್ಕಾರ ಬೊಮ್ಮಯ್ಯವರು ಅವರು ಬಹಳಷ್ಟು ಸಂಭಾವಿತ ವ್ಯಕ್ತಿ ಅಂತೇಳಿದೆವು. ಆದರೆ ಕಟ್ಟರ್ ಹಿಂದುತ್ವ ಬಗ್ಗೆ ಪ್ರಚಾರ ಮಾಡಿ ನಮ್ಮ ರಾಜ್ಯದಲ್ಲಿ ಕೋಮು ಗಲಭೆ ಕೂಡ ಅವ್ರು ಕಾರಣ ಆಗ್ತಿದ್ದಾರೆ ಅಂತ ನಮ್ಮ ಆರೋಪ ಇದೆ.